ಏನಾಗಲಿದೆ ನಿಖಿಲ್ ಕುಮಾರಸ್ವಾಮಿಯ ರಾಜಕೀಯ ಭವಿಷ್ಯ ಅನ್ನೋದು ಈಗ ಸದ್ಯ ಎದ್ದಿರುವಂತ ಪ್ರಶ್ನೆ ಏನಾಗಲಿದೆ ನಿಖಿಲ್ ಕುಮಾರಸ್ವಾಮಿಯ ರಾಜಕೀಯ ಭವಿಷ್ಯ ನಾಮಪತ್ರ ತಿರಸ್ಕಾರ ಕೋರಿ ಅರ್ಜಿಯ ವಿಚಾರಣೆಯನ್ನು ಇವತ್ತು ಮಾಡುತ್ತಾರೆ ಮೈಸೂರು ವಿಭಾಗದ ಪ್ರಾದೇಶಿಕ ಆಯುಕ್ತರಿಂದ ಮಂಡ್ಯ ಡಿಸಿ ಕಚೇರಿಯಲ್ಲಿ ವಿಚಾರಣೆ ನಡೆಯುತ್ತೆ ಪ್ರಾದೇಶಿಕ ಆಯುಕ್ತರಿಗೆ ಸಾಕ್ಷ್ಯ ಸಲ್ಲಿಸಿದ್ದಾರೆ ಸುಮಲತಾ ಚುನಾವಣಾ ಏಜೆಂಟ್ ಮದನ್ ಕುಮಾರ್ ಕೇಂದ್ರ ಚುನಾವಣಾ ಆಯೋಗಕ್ಕೆ ವರದಿ ಕಳುಹಿಸಿಕೊಡಲಿರುವಂತಹ ಪ್ರಾದೇಶಿಕ ಆಯುಕ್ತ ಅನಿಲ್ ಕುಮಾರ್ ನಿಖಿಲ್ ನಾಮಪತ್ರ ತಿರಸ್ಕಾರಗೊಳ್ಳುತ್ತಾ ಅಥವಾ ಪುರಸ್ಕಾರಗೊಳ್ಳುತ್ತಾ ಅಥವಾ ಸುಮಲತಾಗೆ ಮುಖಭಂಗವಾಗುತ್ತಾ ಇದೆಲ್ಲವೂ ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ ಸುಮಲತಾ ಕಾನೂನು ಹೋರಾಟದಿಂದ ಸಿಎಂ ಕುಮಾರಸ್ವಾಮಿಗೆ ಇದೀಗ ಫುಲ್ ಟೆನ್ಷನ್ ಶುರುವಾಗಿದೆ ನಮೂನೆ 26ರ ಕಾಲಮೇಳರ ಬಗ್ಗೆ ನೀವು ಯಾವುದೇ ಲಿಖಿತ ಆಕ್ಷೇಪಣೆಯನ್ನು ಸಲ್ಲಿಸಿರುವುದಿಲ್ಲ ಶ್ರೀ ನಿಖಿಲ್ ಕೇರ್ ಅವರ ನಾಮಪತ್ರ ಅಂಗೀಕಾರದ ನಂತರ ಅಂದರೆ ನಾಮಪತ್ರ ಪರಿಶೀಲನಾ ಅವಧಿ ಮುಗಿದ ನಂತರ ಲಿಖಿತ ಮನವಿಯನ್ನು ಸಲ್ಲಿಸುವುದರಿಂದ ಈ ಹಂತದಲ್ಲಿ ನಿಮ್ಮ ಮನವಿಯನ್ನು ಪರಿಗಣಿಸಲು ಅವಕಾಶವಿರಲಿಲ್ಲ ಎಂಬ ಅಂಶವನ್ನು ತಮಗೆ ತಿಳಿಸಲಾಗಿದೆ ಘೋಷಣೆ ಆಗ ಸಮಯದಲ್ಲೇ ಕೊಟ್ಟಿದ್ದೀನಿ ಇದಾದ ನಂತರ 10 ಗಂಟೆ 50 ನಿಮಿಷಕ್ಕೆ ನನಗೆ ಇದನ್ನು ಲೆಟರ್ ಕೊಡ್ತಾರೆ ರಾತ್ರಿ 10 ಗಂಟೆ 50 ನಿಮಿಷಕ್ಕೆ ಆ ಲೆಟರ್ಗೆ ನಾನು ಒಂದು ರೆಸ್ಪಾನ್ಸ್ ಅಲ್ಲೇ ಕೊಡ್ತೀನಿ ಕೂತ್ಕೊಂಡು ಡಿಸಿ ಅವರ್ ಚೇಮ್ ಆಫೀಸ್ ಅಲ್ಲಿ ಕೂತ್ಕೊಂಡು ಒಂದು ರೆಸ್ಪಾನ್ಸ್ ಕೊಟ್ಟೆ ಈ ರೆಸ್ಪಾನ್ಸ್ ಅಲ್ಲಿ ನಾನು ಹೇಳಿದೆ ನಾನು ತುಂಬಾ ಶಾಕ್ ಆಯ್ತಿದ್ದೆ ನಾನು ನಿಮಗೆ ಆಬ್ಜೆಕ್ಟ್ ಮಾಡಿಲ್ಲ ಅನ್ನೋದು ತುಂಬಾ ಶಾಕ್ ಆಗಿದೆ ನೀವು ಏನು ಕೊಟ್ಟಿದ್ರೆ ಗೊತ್ತಿಲ್ಲ ಆದ್ರಿಂದ ಈ ಕಂಪ್ಲೀಟ್ ಸ್ಕ್ರೂಟಿನಿ ಪ್ರೋಸೆಸ್ ನ ಒಂದು ವಿಡಿಯೋ ಕವರೇಜ್ ಆಗುತ್ತೆ ಎಲೆಕ್ಷನ್ ಕಮಿಷನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಪ್ರಕಾರ ಇವಾಗಿನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ರಿಪೋರ್ಟರ್ ನರಸಿಂಹಮೂರ್ತಿ ನರಸಿಂಹಮೂರ್ತಿ ಏನಾಗುತ್ತೆ ನಿಖಿಲ್ ಕುಮಾರಸ್ವಾಮಿಯ ರಾಜಕೀಯ ಭವಿಷ್ಯ ಹಾಗಾದ್ರೆ ಇವತ್ತು ಯಶೋಧಾ ಈಗಾಗಲೇ ಇವತ್ತು ಏನು ಮಂಡ್ಯದ ಅವರ ಮನೆಯಲ್ಲಿ ಸುಮಲತಾ ಮತ್ತೆ ಸುಮಲತಾರ ಪರ ಏಜೆಂಟ್ ಮದನ್ ಕುಮಾರ್ ಒಂದು ಪತ್ರಿಕಾಗೋಷ್ಠಿಯನ್ನ ಮಾಡಿ ನಿಖಿಲ್ ಕುಮಾರಸ್ವಾಮಿ ಮತ್ತೆ ಮಂಡ್ಯದ ಡಿಸಿ ಅವರ ಮೇಲೆ ಆರೋಪಗಳನ್ನ ಮಾಡಿರ್ತಕ್ಕಂತಹದ್ದು ಅಂದ್ರೆ ಅವರ ನಾಮಪತ್ರ ಏನಿತ್ತು ಆ ನಾಮಪತ್ರ ಸರಿ ಇರಲಿಲ್ಲ ಡಿಸಿ ರವರು ತಮ್ಮ ಇಷ್ಟ ಬಂದ ಹಾಗೆ ನಡೆದುಕೊಳ್ತಿದ್ದಾರೆ ಯಾವುದೇ ಪುರಾವೆಯನ್ನ ಸಹ ನೀಡ್ತಿಲ್ಲ ಒಂದು ನಾಮಪತ್ರ ಪರಿಶೀಲನೆ ಮಾಡ್ತಕ್ಕಂತ ವೇಳೆ ಮಾಡಿದ್ದಂತಹ ವಿಡಿಯೋ ರೆಕಾರ್ಡ್ ಏನಿದೆ ಆ ವಿಡಿಯೋ ರೆಕಾರ್ಡ್ ಅನ್ನ ಸಂಪೂರ್ಣವಾಗಿ ನಮಗ್ ನೀಡಿಲ್ಲ ಅದಲ್ದೆ ಆ ವಿಡಿಯೋ ರೆಕಾರ್ಡ್ ಸಂಪೂರ್ಣವಾಗಿ ನೀಡಿ ಅಂತೇಳಿ ನಾವು ಕೇಳ್ಕೊಂಡ ನಂತರ ವಿಡಿಯೋಗ್ರಾಫರ್ ಏನಿದ್ದಾನೆ ಆತ ಆ ವಿಡಿಯೋವನ್ನ ಮದುವೆಗೆ ತೆಗೆದುಕೊಂಡು ಹೋಗಿದ್ದಾನೆ ಆ ಕ್ಯಾಮ್ರಾವನ್ನ ಅನ್ನೋ ಉತ್ತರವನ್ನ ನೀಡ್ತಿದ್ದಾರೆ ಹೀಗಾಗಿ ಡಿಸಿಯನ್ನ ಇದೇ ಡಿಸಿ ಇದ್ರೆ ನ್ಯಾಯಯುತ ಚುನಾವಣೆ ನಡೆಯುತ್ತೆ ಅಂತೇಳಿ ನಮ್ಗೆ ಅನಿಸ್ತಿಲ್ಲ ಹೀಗಾಗಿ ಬದಲಾವಣೆ ಮಾಡಬೇಕು ಅಂತೇಳಿ ಕೇಳ್ಕೊಂಡ್ರು ಆದ್ರೆ ಒಂದು ನೀವು ಕಾನೂನು ಹೋರಾಟವನ್ನ ಮಾಡಬಹುದಲ್ಲ ಅನ್ನೋ ಪ್ರಶ್ನೆಗೆ ಸದ್ಯಕ್ಕೆ ಆ ಒಂದು ಪ್ರಯತ್ನ ಇಲ್ಲ ಮುಂದೆ ನೋಡೋಣ ಅನ್ನೋ ನಿಟ್ಟಿನಲ್ಲಿ ಅವ್ರು ಮಾತಾಡಿರ್ತಕ್ಕಂಥದ್ದು ಅಂದ್ರೆ ಒಮ್ಮೆ ನಾಮಪತ್ರ ಅಂಗೀಕಾರವಾದ ನಂತರ ಈಗಾಗಲೇ ನಿಖಿಲ್ ಕುಮಾರಸ್ವಾಮಿ ಅವರ ನಾಮಪತ್ರ ಅಂಗೀಕಾರವಾಗಿದೆ ಅಂಗೀಕಾರವಾದ ನಂತರ ಅವರು ನೆಕ್ಸ್ಟ್ ನ ಪ್ರೋಸೆಸ್ ಏನಿದೆ ಆ ಪ್ರೋಸೆಸ್ ಗೆ ಅವರು ಕೋರ್ಟ್ ಮೊರೆ ಹೋಗ್ಬೇಕಾಗುತ್ತೆ ಇದೀಗ ಚುನಾವಣಾ ಈ ಸುಮಲತರ ಚುನಾವಣಾ ಏಜೆಂಟ್ ಯಾರಿದ್ದಾರೆ ಮದನ್ ಕುಮಾರ್ ಅಂತೇಳಿ ಅವರು ಮೈಸೂರು ಪ್ರಾದೇಶಿಕ ಚುನಾವಣಾ ಆಯುಕ್ತರು ಯಾರಿದ್ದಾರೆ ಅವರ ಬಳಿ ಒಂದು ಕಂಪ್ಲೇಂಟ್ ಅನ್ನ ಕೊಡ್ತಿದ್ದಾರೆ ಅವರಿಗೆ ನಡೆದ ವಿಚಾರಗಳನ್ನ ಅವರಿಗೆ ಮನವರಿಕೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಿದ್ದಾರೆ ಇದಾದ ನಂತರ ಅವರು ಮುಂದಿನ ತೀರ್ಮಾನವನ್ನ ಕೈಗೊಳ್ಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಕೋರ್ಟ್ ಮೊರೆ ಹೋಗ್ತಕ್ಕಂಥದ್ದು ಇವತ್ತು ನಾಳೆ ಒಂದು ಎರಡು ದಿನದಲ್ಲಿ ಅದು ನ್ಯಾಯ ಸಿಗುತ್ತೆ ಅನ್ನೋ ಪ್ರಶ್ನೆ ಬರಲ್ಲ ಅದು ತೀರ್ಮಾನವಾಗುತ್ತೆ ಅಂದ್ರೆ ಅದು ಪ್ರೋಸೆಸ್ ಲೆಂತಿ ಪ್ರೋಸೆಸ್ ಇರುತ್ತೆ ಹೀಗಾಗಿ ಇವತ್ತಿನ ನಡೆಯನ್ನ ನೋಡ್ಕೊಂಡು ಮುಂದೆ ಕೋರ್ಟ್ಗೆ ಹೋಗ್ಬೇಕಾ ಏನ್ ಮಾಡ್ಬೇಕು ಅನ್ನೋದನ್ನ ತೀರ್ಮಾನ ಮಾಡ್ತಿರ್ತಕ್ಕಂಥದ್ದು ಒಟ್ಟಿನಲ್ಲಿ ಅವರ ಬೇಡಿಕೆ ಇರ್ತಕ್ಕಂಥದ್ದಿಷ್ಟೇ ಮಂಡ್ಯ ಡಿಸಿ ಏನಿದ್ದಾರೆ ಚುನಾವಣಾಧಿಕಾರಿ ಅವರನ್ನ ಬದಲು ಮಾಡ್ಬೇಕು ಅನ್ನೋದು ಸ್ಪಷ್ಟವಾಗಿ ಕಾಣ್ತಿರ್ತಕ್ಕಂಥದ್ದು ಇದರಲ್ಲಿ ಯಾವುದೇ ಅಂದ್ರೆ ಈ ಏನ್ ನಿಖಿಲ್ ರವರ ನಾಮಪತ್ರ ಏನು ಅಂಗೀಕಾರವಾಗಿದೆ ಅದನ್ನ ವಾಪಸ್ ಪಡೆದುಕೊಳ್ಳೋದಕ್ಕೆ ಯಾವುದೇ ಕಾರಣಕ್ಕೂ ಬರೋದಿಲ್ಲ ಯಶೋಧ ನರಸಿಂಹಮೂರ್ತಿ ಮತ್ತೆ ನಿಮ್ಮನ್ನ ಸಂಪರ್ಕವನ್ನ ಮಾಡ್ತೀನಿ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಬನ್ನಿ ನೋಡೋಣ